ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಚಿನ್ಮಯಿಸ್ ಆರ್ಟ್ಸ್ ಅಂಡ್ ಫ್ಲೇವರ್ಸ್. ಇವತ್ತು ನಾವು ಸ್ವಲ್ಪ ಗಾರ್ಡನಿಂಗ್ ಬಗ್ಗೆ ನೋಡೋಣ. ಇವತ್ತು ನಾವು ಬಿಗೋನಿಯಾಸನ್ನ ಯಾವ ರೀತಿಯಾಗಿ ಪ್ರಪಗೇಟ್ ಮಾಡಬೇಕು ಅಂದರೆ, ದೊಡ್ಡ ಬಿಗೋನಿಯಾ ಗಿಡದಿಂದ ನಾವು ಸಣ್ಣ ಸಣ್ಣ ಸಸಿಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡೋಣ. ಬನ್ನಿ, ಈ ರೆಕ್ಸ್ ಬಿಗೋನಿಯಾಸನ್ನ ನಾವು ಒಳಾಂಗಣ ಸಸ್ಯಗಳು ಅಂತ ಹೇಳಿ ಹೇಳ್ತೀವಿ. ಇವನ್ನ ಅಲಂಕಾರಕ್ಕಾಗಿ ಉಪಯೋಗಿಸ್ತೀವಿ. ಈ ಅಲಂಕಾರಿಕ ಗಿಡಗಳನ್ನು ನಾವು ಹೆಚ್ಚಾಗಿ ಮಾಡೋದಂದ್ರೆ ಕಟ್ಟಿಂಗ್ ಮೂಲಕ ನಾವು ಇವನ್ನ ನಾವು ಪ್ರಪಗೇಟ್ ಮಾಡ್ತೀವಿ, ಸಸಿಗಳನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು, ಎಲೆಗಳನ್ನು ಕೂಡ ಕಟ್ ಮಾಡಿ ಮಾಡ್ಬೋದು. ನೀರಿನಲ್ಲಿ ಇವುಗಳನ್ನು ಇಟ್ಟು ಬೇರುಗಳನ್ನು ಬೆಳೆಸಿ ಆಮೇಲೆ ಕೂಡ ನಾವು ಪ್ರಪಗೇಟ್ ಮಾಡ್ಬೋದು. ಬನ್ನಿ, ಇವಾಗ ಯಾವ ರೀತಿ ಮಾಡೋದು ಅಂತ ನಾವು ಇವತ್ತು ನೋಡೋಣ. ಬನ್ನಿ, ಈಗ ಯಾವ ರೀತಿಯಾದ ಎಲೆಗಳನ್ನು ನಾವು ತಗೋಬೇಕು ಅನ್ನೋದನ್ನು ನೋಡೋಣ. ತೀರಾ ಎಳೆ ಇರುವಂತಹ ಇಂಥ ಎಲೆಗಳನ್ನು ಬಿಡೋಣ. ನಾವು ಸ್ವಲ್ಪ ಬಲ್ತಿರುವಂತಹ ಎಲೆಗಳನ್ನು ತಗೊಂಡು ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಬಲ್ತಿರುವಂತಹ ಎಲೆನ ಕ್ರಾಸ್ ಆಗಿ ಹಿಂಗೆ ಕಟ್ ಮಾಡ್ಕೊಳ್ಳೋಣ. ನಾವು ಇದನ್ನ ಸಸಿ ಬೆಳೆಸ್ಬೇಕಂತ ನೋಡೋಣ. ನಾವು ಬಲಿತಂತಹ ಒಂದು ಸಣ್ಣ ಕಾಂಡವನ್ನು ಬೇರು ಸಮೇತ ಈ ರೀತಿಯಾಗಿ ತಗೊಂಡು ಅದನ್ನು ನಾವು ಪಾಟ್ನಲ್ಲಿ, ಸಣ್ಣ ಪಾಟ್ನಲ್ಲಿ ಫಸ್ಟಿಗೆ ನಾವು ನೆಟ್ಟು ಇದನ್ನು ಸಣ್ಣ ಪಾಟಿನಲ್ಲಿ ನೆಡೋಣ. ಸ್ವಲ್ಪ ದೊಡ್ಡದಾದ್ಮೇಲೆ ನಾವು ಇದನ್ನು ಕಿತ್ತು ದೊಡ್ಡ ಪಾಟಿಗೆ ಹಾಕ್ಬೋದು. ಇದು ಮೊದಲನೇ ವಿಧಾನ. ಕಟ್ಟಿಂಗಿಂದ ನಾವು ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿದ್ವಿ. ಇನ್ನು ಎಲೆಗಳನ್ನು ನಾವು ಕಟ್ ಮಾಡಿ ಯಾವ ರೀತಿಯಾಗಿ ಗಿಡಗಳನ್ನು ಬೆಳೆಸೋದು ಅನ್ನೋದನ್ನು ನೋಡೋಣ. ಬಲಿತಿರುವಂತಹ ಎಲೆಗಳನ್ನು ನಾವು ಈ ರೀತಿಯನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವನ್ನು ಈ ನಡುಕಿನ ಗ್ರೇಟ್ ಏನಿದೆಯಲ್ಲ, ಇದನ್ನು ನಾವು ಕಟ್ ಮಾಡಿಕೊಂಡು ಈ ವೇನ್ಸನ್ನು ಮಾತ್ರ, ಮೇನ್ ವೇನ್ಸನ್ನು ಮಾತ್ರ ಇಟ್ಕೊಳ್ಳೋಣ. ನೋಡಿ, ಈ ವೇನ್ಸಿಗೆ ಆಲ್ರೆಡಿ ಈಗ ನಾವು ಸಣ್ಣ ಬೇರುಗಳನ್ನು ನಾವು ಕಾಣ್ಬೋದು. ಇಲ್ಲಿ ನಾವು ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ತೆಗೆದು ಈ ರೀತಿಯಾಗಿ ನಾವು ಕಟ್ ಮಾಡಿ ತೆಗೆದುಬಿಟ್ಟು ಇದನ್ನು ನಾವು ಈ ಶ್ಯಾಲೋ ರೀತಿ ಇರುವಂತಹ ಒಂದು ಟ್ರೇ ತಗೋಬೇಕು. ಇದರಲ್ಲಿ ನಾನು ಒಂದು ಪಾರ್ಟ್ ಗೊಬ್ಬರವನ್ನು ಹಾಕಿದ್ದೀನಿ, ಒಂದು ಪಾರ್ಟ್ ಕೋಕೋ ಪಿಟ್ ಹಾಕಿದ್ದೀನಿ, ಒಂದು ಪಾರ್ಟ್ ಮಣ್ಣನ್ನು ಹಾಕಿದ್ದೀನಿ. ಇದು ಮಣ್ಣು ಕಡಿಮೆ ಇರಬೇಕು, ಮತ್ತು ಅದು ಗಾಳಿ ಆಡುವ ಹಾಗೆ ಇರಬೇಕು. ಅಂದರೆ ಬೇಗ ಇದು ಬೇರುಗಳು ಬೆಳೀಲಿಕ್ಕೆ ಉಪಯೋಗ ಆಗುತ್ತೆ. ಅದಕ್ಕೆ ನಾವು ಈ ರೀತಿಯಾಗಿ ಕೋಕೋ ಪಿಟ್ಟೆ ಇರ್ತದಲ್ಲ, ಈ ಕೋಕೋ ಪಿಟ್ಟನ್ನು ಈ ಮಣ್ಣಿನ ಜೊತೆಗೆ ಬೆರೆಸಿ ಇದನ್ನು ನಾವು ಈ ಎಲೆಯನ್ನು ಇದರಲ್ಲಿ ನಾವು ನೆಡಬೇಕು. ಇದನ್ನು ರೌಂಡಾಗಿ ಈ ರೀತಿಯಾಗಿ ಸುತ್ತಿ ನಾವು ಮಧ್ಯಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಇದನ್ನು ಈ ರೀತಿಯಾಗಿ ಗಟ್ಟಿಗೊಳಿಸಬೇಕು. ಇದಕ್ಕೆ ನಾವು ದಿನಾನೂ ನಿಯಮಿತವಾಗಿ ನೀರನ್ನು ಹಾಕಿದ್ಮೇಲೆ 3 ತಿಂಗಳುಗಳ ಕಾಲ ನಾವು ಹೀಗೆ ಮಾಡಿದ್ರೆ ಅವು ಇಲ್ಲಿ ಎಲ್ಲ ನಾವು ಒಡೆದು ಬೇರುಗಳು ಬಂದಿರೋದನ್ನು, ಎಲೆಗಳು ಬಂದಿರೋದನ್ನು ನಾವು ಕಾಣ್ತೇವೆ. ಇನ್ನು ಎರಡನೇದಾಗಿ ನಾವು ಈ ರೀತಿಯಾಗಿ ಕಾಂಡವನ್ನು ಆ್ಯಂಗಲ್ನಲ್ಲಿ ಸ್ಲ್ಯಾಂಟಾಗಿ ನಾವು ಕಟ್ ಮಾಡಿಕೊಂಡು ಇದನ್ನು ನೀರಿನಲ್ಲಿ ಇಡಬೇಕು. ನೀರಿನಲ್ಲಿ ಇಟ್ಟ 2.5 ತಿಂಗಳೊಳಗೆ ಅದು ನಿಧಾನವಾಗಿ ಮೊದಲು ಬೇರನ್ನು ಬಿಟ್ಕೊಳ್ತಾ ಬರುತ್ತೆ. ಇನ್ನೋಡಿ, ನಾನು ಮೊದಲೇ ಇಟ್ಟಿರುವಂತಹ ಇದನ್ನು ತೋರಿಸ್ತೀನಿ. ಇದು ಈ ರೀತಿಯಾಗಿ 15 ದಿನಗಳೊಳಗೆ ಈ ರೀತಿಯಾಗಿ ಈ ಇದಕ್ಕೆ ಬೇರುಗಳು ಬಂದಿದೆ. ಈಗ ನಾವು ಇವನ್ನ ನೀರಿನಲ್ಲಿ ಇಟ್ಟು ಇದು 1 ವಾರದ 15 ದಿನಗಳ ನಂತರ ಈ ರೀತಿಯಾಗಿ ಬೇರುಗಳು ಬಂದಿರೋದನ್ನು ನಾವು ಕಾಣ್ತೀವಿ. ಅದೇ 1 ತಿಂಗಳ ನಂತರ ಬೇರುಗಳು ತುಂಬಾ ಹೆಚ್ಚಿಗೆಯಾಗಿ ಬಂದಿರೋದನ್ನು ನಾವು ನೀರಿನಲ್ಲಿ ಇಟ್ಟಿರೋದನ್ನು ಕಾಣ್ತೀವಿ. ಇದು ನಾವು ನೀರಿನಲ್ಲಿ ಇಟ್ಟು ಸುಮಾರು 2 ತಿಂಗಳಾಗಿದೆ. ನೋಡಿ ವೀಕ್ಷಕರೇ, ಇದು ಇಲ್ಲಿ ಬೇರು ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಹೊಸ ಎಲೆಗಳು ಚಿಗುರೊಡೆದಿರೋದನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ನೀರಿನ ಒಳಗಡೆನೂ ಕೂಡ ನಾವು ಇದು ನೋಡಿ ವೀಕ್ಷಕರೇ, ಇಲ್ಲಿ ನೀರಿನ ಒಳಗಡೆನೂ ಕೂಡ ಎಲ್ಲ ಮರಿ ಗಿಡಗಳು ಬರ್ತಾ ಇದ್ದಾವೆ. ಇದನ್ನು ನಾವು ನೀರಿನಲ್ಲಿ ಇಟ್ಟು ಸುಮಾರು 3 ತಿಂಗಳಾಗಿದೆ. ಈ ರೀತಿಯಾಗಿ ನಾವು ಗಿಡಗಳನ್ನು, ಸಸ್ಯಗಳನ್ನು ದೊಡ್ಡ ಗಿಡಗಳಿಂದ ಬೆಳೆಸ್ಬೋದು. ಬರೀ 1 ಎಲೆಯಿಂದ ಮಾತ್ರನೇ ನಾವು ಸುಮಾರು ಗಿಡಗಳನ್ನು ಬೆಳೆಸ್ಬೋದು. ಕಟ್ ಮಾಡಿ ಇಟ್ಟಂತಹ ರೌಂಡಾದ ಎಲೆಗಳು ಕೂಡ ನೋಡಿ ಇಲ್ಲಿ ಚಿತ್ತಿದ್ದಾವೆ.
ನೋಡಿ ಇದನ್ನ ನಾನು ಇಟ್ಟು ಸುಮಾರು 2.5 ತಿಂಗಳಾಗಿದೆ ಈಗ ಇಲ್ಲಿ ಸಣ್ಣ ಇದು ಬರ್ತಾ ಇದೆ ಮರಿ ಇಲ್ಲಿ ನೋಡಿ ಆಲ್ರೆಡಿ ಇದೆಲ್ಲ ಚಿಗುತ್ತಿದೆ ಇದರಲ್ಲಂತೂ ನಾವು ದೊಡ್ಡ ದೊಡ್ಡ ಎಲೆಗಳನ್ನು ಕಾಣಬಹುದು ಈ ರೀತಿಯಾಗಿ ನಾವು ಎಲ್ಲ ಬಿಗೋನಿಯಾ ಗಿಡಗಳನ್ನು ಬರಿಯ ಒಂದೇ ದೇಟಿನಿಂದ ನಾವು ಸಸಿಗಳನ್ನು ಮಾಡಿ ನೆಡಬಹುದು ಬಿಗೋನಿಯಾ ಗಿಡಗಳನ್ನು ನಾವು ಮೂರು ರೀತಿಯಾಗಿ ಸಸಿಗಳನ್ನು ನೆಟ್ಟು ಮನೆ ತುಂಬಾ ಪಾಟ್ ಅಲ್ಲಿ ಹಾಕೊಂಡು ಅಲಂಕಾರಿಕ ಗಿಡಗಳನ್ನಾಗಿ ಮಾಡ್ಕೊಂಡು ನಮ್ಮ ಮನೆಯನ್ನು ಸುಂದರವಾಗಿ ಇಟ್ಕೋಬಹುದು ಧನ್ಯವಾದಗಳು।